ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ದಾವಣಗೆರೆ ವತಿಯಿಂದ ಸಾಗುವಳಿದಾರರಿಗೆ ಹಕ್ಕುಪತ್ರ ವಿತರಿಸಿ ಹಾಗೂ 57 ಫಾರ್ಮ್ ತುಂಬಲು ಅವಕಾಶ ಕಲ್ಪಿಸಿಕೊಡಿ ಎಂದು ಆಗ್ರಹಿಸಿ ನಗರದ ಜಯದೇವ ವೃತ್ತದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ನಗರದ ಜಯದೇವ ವೃತ್ತದಲ್ಲಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ದಾವಣಗೆರೆ ವತಿಯಿಂದ ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ವಿತರಿಸಿ ಹಾಗೂ 57 ಫಾರ್ಮ್ ತುಂಬಲು ಅವಕಾಶ ಕಲ್ಪಿಸಿ ಎಂದು ಒತ್ತಾಯಿಸಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಲೇಬೇಕು. ಸಾಗುವಳಿದಾರರಿಗೂ ಹಕ್ಕುಪತ್ರ ಕೊಡಲೇಬೇಕು. ಎಲ್ಲಾ ಬಗರಕ್ಕೂ ಸಾಗುವಳಿದಾರರಿಗೆ ಹಕ್ಕುಪತ್ರಕ್ಕೂ ಸಾಗುವಳಿದಾರರಿಗೆ ಹಕ್ಕುಪತ್ರವನ್ನು ಒದಗಿಸಿ ಈ ವೇಳೆ ಜಿಲ್ಲಾ ಸಂಚಾಲಕ ಮಧು ತೊಗಲೇರಿ ಅವರು ಮಾತನಾಡಿ, ಇಂದು ರೈತರು ಹಕ್ಕುಪತ್ರವಿಲ್ಲದೆ ಬ್ಯಾಂಕ್ ಸಾಲವನ್ನ ಪಡೆಯಲು ತುಂಬಾ ಕಷ್ಟವನ್ನ ಪಡ್ತಾ ಇದ್ದಾರೆ. ಈ ಕೂಡಲೇ ರಾಜ್ಯ ಸರ್ಕಾರ ರೈತರಿಗೆ ಹಕ್ಕುಪತ್ರವನ್ನ ನೀಡಲಿ ಎಂದು ಆಗ್ರಹಿಸಿದರು. ಇವತ್ತು ರಾಜ್ಯವ್ಯಾಪಿ ಏನು ಬಗರುಕುಂ ಸಾಗುವಳಿದಾರರ ಏನು ಹೋರಾಟ ಕರೆ ಕೊಟ್ಟಿದ್ದಾರೆ. ಇವತ್ತು ದಾವಣಗೆರೆಯಲ್ಲೂ ಸಹ ನಾವು ದಾವಣಗೆರೆ ಜಿಲ್ಲಾದ್ಯಂತ ಏನು ಅರಣ್ಯ ಭೂಮಿ ಇರ್ಬೋದು, ಕಂದಾಯ ಭೂಮಿ ಇವತ್ತು ಸಾಗುವಳಿ ಮಾಡ್ತಾ ಇದ್ದಾರೆ. ಇವತ್ತು ಅವರ ಗೋಳನ್ನು ಇವತ್ತು ಹೇಳ್ತಿರೋದು ಯಾಕಂದರೆ ಅವರಿಗೆ 80 ವರ್ಷಗಳಿಂದ ಆ ಭೂಮಿನಲ್ಲಿ ಅವರು ಜೀವನೋಪಾಯವಾಗಿ ಕೃಷಿ ಮಾಡ್ಕೊಳ್ತಾ ಬಂದರೂ ಕೂಡ ಇವತ್ತು ಅವರಿಗೆ ಅವ್ರದ್ದೇ ಆದಂಥ ಜೀವನ ಭದ್ರತೆಗೆ ಒಂದು ಭೂಮಿ ಪಡ್ಕೊಳ್ಳೋದಕ್ಕೆ ಇವತ್ತು ಗೋಳಾಡ್ತಾ ಇದ್ದಾರೆ. ಇವತ್ತು ದಾವಣಗೆರೆ ತಾಲೂಕಿನಲ್ಲೇ ನಾವು ನೋಡೋದು ನೀರ್ತಡಿ, ಹುಣಸೆಕಟ್ಟೆ, ಓಬಳಾಪುರ, ಮಾಯಕೊಂಡ, ಎದ್ನೆ, ಬುಳ್ಳಾಪುರ, ಸಾಕಷ್ಟು ಹೇಳ್ತಾ ಹೋದರೆ ಸಾಕಷ್ಟು ಗ್ರಾಮಗಳನ್ನ ಹೇಳ್ಬೋದು. ಹಾಗಾಗಿ ದಾವಣಗೆರೆ ಜಿಲ್ಲಾದ್ಯಂತ ಏನು ಅರಣ್ಯ ಭೂಮಿ ಆಗಿರ್ಬೋದು, ಕಂದಾಯ ಭೂಮಿ, ಈ ಭೂಮಿನಲ್ಲಿ ಕೃಷಿ ಮಾಡ್ಕೊಂಬಂದಿರ್ತಾರೋ ಅವ್ರು ಯಾರೂ ಕೂಡ ಅಲ್ಲಿ ದೊಡ್ಡ ದೊಡ್ಡ ಭೂಮಿ ಇಟ್ಕೊಂಡಿರೋರಲ್ಲ. 2 ಎಕರೆ, 3 ಎಕರೆ, 4 ಎಕರೆ ತಮ್ಮ ಜೀವನಕ್ಕೋಸ್ಕರ ಆಹಾರ ಬೆಳೆಗಳನ್ನ ಬೆಳೀತಾ ಇರತಕ್ಕಂಥ ಬಡ ರೈತರು ಅವರು. ದಯವಿಟ್ಟು ನಾವು ಸರ್ಕಾರ ಕೇಳ್ತಾ ಇರೋದು, ನಿಮ್ಮ ಕಣ್ಣು ತೆರೆದು ಅವ್ರನ್ನ ಒಂದ್ಸರಿ ನೋಡಿ. ಈ ವೇಳೆ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಶಶಿಧರ್ ಮಾತನಾಡಿ, ಇಂದು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು ಎಷ್ಟೋ ಜನ ರೈತರಿಗೆ ಸಾಗುವಳಿ ಹಕ್ಕು ಪತ್ರವನ್ನ ಕೊಟ್ಟಿಲ್ಲ, ಇದರಿಂದ ರೈತರಿಗೆ ಬದುಕಲು ತುಂಬಾ ಕಷ್ಟಪಡುತ್ತಿದ್ದಾರೆ ಎಂದರು. KKKMS ರಾಜ್ಯ ಕಾರ್ಯದರ್ಶಿ, ಇವತ್ತು ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡೋದಕ್ಕೆ ಕರೆ ಕೊಟ್ಟಿದ್ದೀವಿ. ಮುಖ್ಯವಾಗಿ 80 ವರ್ಷಗಳಿಂದ ಏನು ಭೂಮಿ ಸಾಗುವಳಿ ಮಾಡ್ಕೊಂಬರ್ತಾ ಇದ್ದಾರೆ ಬಡ ರೈತರು, ಅವ್ರಿಗೆ ಸಾಗುವಳಿ ಪತ್ರನ ಸರ್ಕಾರ ಕೊಟ್ಟಿಲ್ಲ. ಎಷ್ಟೋ ರೈತರಿಗೆ ಭೂಮಿ ಮಂಜೂರು ಮಾಡಿದರೆ ಆದರೆ ಸಾಗುವಳಿ ಪತ್ರ ಕೊಟ್ಟಿಲ್ಲ. ಎಷ್ಟೋ ಕಡೆ ಭೂಮಿ ಪೋಡ್ ಮಾಡಿಲ್ಲ, ಹಾಗೂ ಇನ್ನು ಎಷ್ಟೋ ಕಡೆ ಕಂದಾಯ ಇಲಾಖೆ ಸೇರಿದ್ದಂತಹ ಭೂಮಿನ ಅರಣ್ಯ ಇಲಾಖೆಗೆ ಸೇರಿಸ್ಕೊಂಡಿದ್ದಾರೆ. ಸೊ ಅದರಿಂದ ಈಗ ನಾವು ಸರ್ಕಾರ ಕೇಳ್ತಾ ಇರೋದೇನೆಂದರೆ, ರೈತರು ಸಂಪೂರ್ಣವಾಗಿ ಬಡ ರೈತರು, ಅವ್ರಿಗೆ ಯಾವುದೇ ಆದಾಯ ಇಲ್ಲ. ಈ ಒಂದು ಉಳುಮೆ ಮೇಲೆ, ಈ ಒಂದು ಕೃಷಿ ಮೇಲೆ ಅವ್ರ ಜೀವನ ನಿಂತಿದೆ. ಆದರೆ ಇದುವರೆಗೆ ಹಕ್ಕುಪತ್ರ ಇಲ್ಲದೆ ಇರೋದರಿಂದ ಅವ್ರಿಗೆ ಯಾವುದೇ ರೀತಿ ಬ್ಯಾಂಕ್ ಸಾಲ ಸಿಗ್ತಾ ಇಲ್ಲ, ಹಾಗೂ ಆರೋಗ್ಯ ಸೌಲಭ್ಯಗಳು ಸಿಗ್ತಾ ಇಲ್ಲ, ಪಡಿತರ ಚೀಟಿ ಸಿಗ್ತಾ ಇಲ್ಲ. ಇದರಿಂದ ಸಾಕಷ್ಟು ರೈತರು ನೊಂದಿದ್ದಾರೆ. ಈಗ ಸರ್ಕಾರ ಅರ್ಥ ಮಾಡಿಕೊಂಡು ಈ ಒಂದು ಈ ಸಂದರ್ಭದಲ್ಲಿ
ಸಂಘಟನೆಯ ಸದಸ್ಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು.